ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಮ್ಮ ಮನೆಗೆ ಬಂದು ಆಲ್ಮೋಸ್ಟ್ ಹದಿನೈದು ದಿನ ಆದ ಮೇಲೆ ಆಯಿತು ಇನ್ನು ಬೆಂಗಳೂರು ಬಿಟ್ಟು ಹದಿನೈದು ದಿನದ ಮೇಲೆ ಆಯಿತಲ್ಲ ಅಮ್ಮ ತಿರೋದ್ರು ಅಂದಾಗ ಬಂದಿತ್ತು ಇವತ್ತು ವಾಪಸ್ಸು ಹೊರಡಬೇಕು ಹೊರಡೋಕ್ಕೂ ಮುಂಚೆ ಇನ್ನೂ ಎಲ್ಲ ಮನೆಯಲ್ಲಿ ಏನೇನು ಬ್ಯಾಲೆನ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಇನ್ನೂ ಬ್ಯಾಲೆನ್ಸ್ ಕೆಲಸಗಳು ಏನೇ ಅದೆಲ್ಲ ಮುಗಿಸ್ಬಿಟ್ಟು ಹೊರಡಬೇಕಾಗಿತ್ತು ನಾವು ಸೊ ಆದ್ದರಿಂದ ಎಲ್ಲ ಬೆಳಗ್ಗೆ ಎದ್ದು ಪುಟ ಪುಟ ಪಟ ಅಂತ ಕೆಲಸ ಮುಗಿಸ್ತಾ ಇದ್ದೀವಿ ಪಾಪ ಅತ್ತೆ ಮತ್ತು ಅಜ್ಜಿ ಇಬ್ಬರೂ ಕೂಡ ನಾನೇನಾದರೂ ಇಲ್ಲಿದ್ರು ಒಬ್ಬಳೇ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವರು ಕೂಡ ನಮ್ಮ ಜೊತೆನೇ ಬಂದರು ಇಲ್ಲೇ ಸರಿ ನೀನು ಹೀಗೆ ಹೊರಡು ನಾವು ಆ ಕಡೆ ಹಂಗೆ ಹೊರಡ್ತೀವಿ ರಂಗಿನಹಳ್ಳಿಗೆ ಅಂತ ಹೇಳಿದ್ರು ಆದ್ದರಿಂದ ಭುವನ್ ರಿಷಿ ಕೂಡ ಬೆಳಗ್ಗೆನೇ ಬಂದರು ತಿಂಡಿ ಇಲ್ಲೇ ಮಾಡಿದ್ದೆ ನಾನು ಚಪಾತಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಸೊ ಆದ್ದರಿಂದ ಇಲ್ಲಿಗೆ ತಿಂಡಿಗೆ ಬಂದಿದ್ದಾರೆ ತಿಂತಾ ಇದ್ದಾರೆ ಇನ್ನು ಬರ್ತಾ ಹಾಗೇ ನಮ್ಮ ಪೂನನ್ನು ಕರ್ಕೊ ಈ ಪೂನು ಮತ್ತೆ ಖುಷಿ ಇಬ್ರು ಜೊತೆಗೆ ಆಟ ಆಡ್ತಿರ್ತಾರೆ ಅಲ್ಲಿ ಗೋಕರ್ಣದಲ್ಲಿ ಇಬ್ರು ಆಟ ಮಾಡ್ತಾ ಇದ್ರು ಸ್ಪೆಕ್ಸ್ ಬೇಕು ಬೇಕು ಅಂತ ಅಂದ್ರೆ ಖುಷಿ ಇವಾಗ ಖುಷಿ ತಗೊಂಡಾಗ ಪೂನೂನು ಕೇಳೇ ಕೇಳ್ತಾಳಲ್ಲ ಅದಕ್ಕೆ ಇಬ್ಗು ಒಂದೇ ಥರ ಸ್ಪೆಕ್ಸ್ ಕೊಡ್ಸಿದ್ದೆ ಅದನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಬ್ರು ಹೇಗೆ ಆಟ ಆಡ್ತಾಯಿದ್ರು ಅದನ್ನ ನೋಡ್ತಾ ಇದ್ವಿ ಇಬ್ರು ಸೇಮ್ ಸೇಮ್ ಖುಷಿ ಫೋಟೋ ಹೊಡ್ಸೋಣ

ಕಡೆ ಖುಷಿ ಬಾಯ್ ಮಾಡ್ಬಿಡು ಎಲ್ರಿಗೂ ಖುಷಿ ಮೇಲೆ ಬಾಯ್ ಮಾಡ್ಬಿಡು ಎಲ್ರಿಗೂ ಬಾಯ್ ಮಾಡ್ಬಿಡು ಇಲ್ಲಿ ಇಲ್ಲಿ ಬಾಯ್ ಮಾಡಪುನಾ ಬಾಯ್ ಮಾಡಪುನಾ ಬಾಯ್ ಎಲ್ರಿಗೂ ಬಾಯ್ ಇಲ್ಲಿ ಇಲ್ ಮಾಡು ನೀನ್ ಖುಷಿ ಇಲ್ ಮಾಡು ಎಲ್ರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓ ಪ್ಲೈನ್ ಅಲ್ಲಿ ಕೊಡ್ತೈತೆ ಬಾಯ್ ಓಕೆ ಬಾಯ್ ಓಕೆ ಓಕೆ ಬಾಯ್ ಇನ್ನು ಹೊಡೋಕ್ಕೂ ಮುಂಚೆ ಏನು ಎತ್ತ ಎಲ್ಲ ತಿಳ್ಕೊಂಡು ಯಾವ್ಯಾವ ವಸ್ತುಗಳಲ್ಲೆಲ್ಲಿಡಬೇಕೆಲ್ಲ ಇಟ್ಟಿದ್ದಾಯಿತು ಹೊರಡಬೇಕಾಗಿತ್ತು ಅಷ್ಟೊಂದು ಅಣ್ಣನೂ ಕೂಡ ಬಂದ ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಮತ್ತು ನಮ್ಮ ಮಾಮ ಎಲ್ಲರೂ ಬಂದರು ಸೊ ಎಲ್ಲ ಮಾತಾಡ್ಕೊಂಡಿದ್ದು ಆಮೇಲೆ ಹೊಡೋಣ ಅಂತ ಅಂದ್ಕೊಂಡಿದ್ವಿ ಸುಮಾರು ಜನ ಸುಮಾರು ಥರ ಕ್ವಶನ್ಗಳ್ನಕ್ಕೆ ಕೇಳ್ತಾನೇ ಇದ್ದೀರಾ ನನಗೆ ಅದಕ್ಕೆ ಆನ್ಸರ್ ಮಾಡಬೇಕು ಬಿಡಬೇಕು ಏನೂ ಗೊತ್ತಿಲ್ಲ ಮತ್ತು ಆನ್ಸರ್ ಮಾಡೋ ಪರಿಸ್ಥಿತಿನಲ್ಲೂ ಕೂಡ ನಾನು ಸದ್ಯಕ್ಕೆ ಇಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ನನಗೆ ಹೇಳಬೇಕು ಅಂತ ಅನ್ಸರೆ ನಾನು ಖಂಡಿತ ಹೇಳ್ತೀನಿ ಇನ್ನು ಅಜ್ಜಿ ಕೂಡ ಹೊರಟರು ಇವಾಗ ಯಾಕಂದರೆ ಭುವನ ಕರ್ಕೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಕ್ಕ ನೀವು ಹೊರಡೋಷ್ಟರಲ್ಲಿ ಅಂತ ಹೇಳ್ದೆ ಆದ್ದರಿಂದ ಅಜ್ಜಿ ಇವಾಗ ಅಜ್ಜಿ ಮತ್ತು ಅತ್ತೆ ಇಬ್ಬರೂ ಹೊರಡ್ತಾಯಿದ್ರೆ ಭುವನ್ ರಿಷಿ ಇಬ್ಬರು ಕೂಡ ಹೋಗಿ ಕರ್ಕೊಂಡೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾರೆ ನಾವೆಲ್ಲರೂ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಇನ್ನ ಹಚ್ಚಿ ಕೊಡ ಹೊರಟರು ಅಪ್ಪಂಗಲ್ವಾ ಬೋನ ಹಿಂದೆ ಇಟ್ಬಿಡು ಕೋಲ್ ಎತ್ಕೊಳ್ಳೋ ಬೋನ निशितो कैंडी शार्ट कोटर है बिल्कुल बच्चियाँ बाई बाई टाटा अपने <laughs> सिंधवार का अपने तो पापा इन्हीं तीन को माता रहते हो बुआ रहते हो ಮಾಡೋಕ್ಕೆ ಹೋಗಬೇಡ ಅಪ್ಪಂಗೆ ಗೊತ್ತಾ ಎಷ್ಟು ನೋವು ಆಯ್ತದ ಮನ್ಸಿನಿಗೆ ಅನ್ನೋದು ನಿನಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗ ಎಲ್ಲ ನೋಡ್ತೀನಿ ಗೌರ್ಮೆಂಟ್ ನನ್ನ ನಾನು ಬುಧವಾರ ಹೋಗ್ತೀನಿ ಗುರುವಾರ ರೋಹನ್ ಗೌಡಂಗೆ ಭುವನ್ ಗೌಡಂಗೆ ಆಗಲಿ ಮೂರು ಸೊತ್ತು ಇವತ್ತಂತೂ ಅದು ಯಾವತ್ತೂ ಆಗಿರಲಿಲ್ಲ ಮನಸ್ಸಿಗೆ ಇಷ್ಟೊಂದು ನೋವು ಅಷ್ಟು ನೋವು ಆಗ್ತಾಯಿತ್ತು ನನಗೆ ಅದೆಲ್ಲ ಹೇಳ್ಕೊಳೋಕ್ಕೆ ನನಗೆ ವೀಡಿಯೋದಲ್ಲಿ ಆಗ್ತಾ ಇಲ್ಲ ನಾನು ಹೇಳಿದಾಗೆ ಖಂಡಿತವಾಗಿ ನನಗೆ ಹೇಳ್ಕೊಬೇಕು ಅಂತ ಅನ್ಸುತ್ತರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೊತೀನಿ ಇನ್ನು ಗಾನ ಬಗ್ಗೆ ತುಂಬ ಜನ ಕೇಳ್ತಾ ಇದಾರೆ ಖಂಡಿತವಾಗ್ಲೂ ಹೇಳ್ತೀನಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಜೊತೆಗೆ ನಾವು ಮಾತಾಡ್ತಾ ಮಾತಾಡ್ತಾ ಕುತ್ಕೊಂಡು ಯಾರೂ ಊಟನೇ ಮಾಡಿರಲಿಲ್ಲ ಆಗಲೇ ನಾಲ್ಕು ಗಂಟೆ ನಾಲ್ಕೂವರೆ ಆಗಿಬಿಟ್ಟಿತ್ತು ಯಾರೂ ಊಟ ಮಾಡಿಲ್ಲ ಮಾಮನ ಕೂಡ ಏನು ಬೇಡ ಅಂತ ಹೇಳಿದ್ರು ಟೊಮೊಟೊ ಗೊಜ್ಜು ಹೇಗೆ ಚಪಾತಿಗೂ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಜಾಸ್ತಿಯೇ ಮಾಡಿದೆ ರೈಸ್ ಕೂಡ ಇತ್ತು ಇನ್ನೆಲ್ಲ ಮಿಕ್ಬಿಡುತ್ತಲ್ಲ ಅಂದ್ಬಿಟ್ಟು ಎಲ್ರಿಗೂ ಚಿತ್ರಾನ್ನ ಥರ ಟೊಮೊಟೊ ಗೊಜ್ಜು ಕಲಿಸ್ಕೊಟ್ಬಿಟ್ಟು ಎಲ್ರಿಗೂ ಕೊಟ್ಟೆ ಎಲ್ಲರೂ ಕೂತ್ಕೊಂಡು ತಿಂದರು ಇನ್ನು ಮಾಮನು ಕೂಡ ಹೊರಡ್ತೀನಿ ನಾನು ಅಂತ ಹೇಳ್ತಾಯಿದ್ರು ಸೊ ದೊಡಪ್ಪ ದೊಡ್ಡಮ್ಮ ಕೆಲಸ ಇದೆ ಸರಿ ನಾನು ಓಡ್ತೀನಿ ನೀವು ಹೊಡ್ರವ ಅಂದ್ಬಿಟ್ಟು ಅವ್ರ ಪಾಪ ಮನೇಲಿ ಕೆಲಸ ಇತ್ತು ಹಿಂದಿನ ದಿನ ದೇವಸ್ಥಾನದಿಂದ ಬಂದಿದ್ದು ಬೇರೆ ಅಲ್ವಾ ಮನೇಲೆಲ್ಲ ಕೆಲಸ ಹಾಗಾಗೆ ಇತ್ತು ಅವತ್ತು ಅವರು ಮನೆ ಪೂಜೆ ಬೇರೆ ಇತ್ತು ಅವರು ಹೊರಟ್ಬಿಟ್ರು ಇನ್ನು ನಾವು ಲಗೇಜ್ಗಳನ್ನೆಲ್ಲ ತೆಗೆದು ಹಾಕಿ ಎಲ್ಲನು ಯಾವ್ದೆ ತೊಗೋಬೇಕು ಯಾವ್ದು ತೊಗೋಬಾರ್ದು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಎಲ್ಲಾನು ಹೇಳ್ತಾ ಇದ್ದೀವಿ ಜೊತೆಗೆ ಇನ್ನೂ ಆ ಕೂಡ ಅವರು ಕೂಡ ಹೊರಟರು ನಾನು ಹೇಳ್ದಂಗೆ ಅವಾಗಲೇ ನನಗೆ ಏನು ಮಾತಾಡಬೇಕು ಏನು ಹೇಳಬೇಕು ಯಾಕೆ ಅಂತಂದರೆ ಯಾವಾಗಲೂ ನನಗೆ ಏನೇ ಬೇಕು ಏನು ಬೇಡ ಅಂತಂದರೆ ಅಮ್ಮ ಪ್ರತಿಯೊಂದನ್ನು ನನಗೆ ಎಲ್ಲ ಇಟ್ಟು ಮಾಡಿ ಕಳಿಸಿ ಕೊಡ್ತಾಯಿದ್ರು ಆದರೆ ಇವತ್ತು ಅಮ್ಮ ಇಲ್ಲ ನನಗೆ ಊರಿಂದ ಕಳಿಸ್ಕೊಡ್ಬೇಕಾದ್ರೆ ಆ ನೋವು ಅದು ನನಗೆ ಮಾತ್ರ ಅದು ಗೊತ್ತು ಅದು ಅನ್ಬೋಸರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರಲ್ಲ ಹಾಗೆ ಇನ್ನು ಹೇಳ್ತಾರೆ ಎಲ್ಲರೂ ತವ್ರ ಮನೆ ಋಣ ಏನಿದ್ರು ತಾಯಿ ಇರೋವರೆಗೂ ಮಾತ್ರ ಅಂತ ಹೇಳ್ತಾರೆ ನನ್ನ ಪರಿಸ್ಥಿತಿನೂ ಹಾಗೆ ಆಗೋಗ್ಬಿಡ್ತಾ ಅನ್ನೋ ಥರನೂ ನನಗೆ ಆಗ್ತಾ ಇತ್ತು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ ಆ ಕಡೆಯಿಂದ ಈ ಕಡೆ ಬರ್ತೀನಿ ಯಾವ ಕೆಲಸ ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಸುಮ್ಮನೆ ಓಡಾಡ್ತಾ ಇದ್ದೀನಿ ಒಂಥರ ಹೆಂಗೆ ಅಂದರೆ ಹುಚ್ಚಿ ಈ ಥರ ಓಡಾಡ್ತಾ ಇದ್ದೀನಿ ಈ ಕಡೆ ತೊಗೊಂಡೋಗ ಆ ಕಡೆ ಇರ್ತೀನಿ ಆ ಕಡೆ ತಗೊಂಡು ಈ ಕಡೆ ಇರ್ತೀನಿ ಮತ್ತು ಏನಂದರೆ ಮನೆಯಲ್ಲಿ ಇವಾಗ ಹೆಂಗ್ ಹೇಳ್ಬಿಟ್ಟು ಹೋಗೋದು ಹೆಂಗೆ ಯಾವ ವಸ್ತುಗಳನ್ನ ಎಲ್ಲಿಡಬೇಕು ಏನು ಎತ್ತ ನನಗೆ ತಲೆ ಇವಾಗೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತಾ ಇದ್ವಿ ಸೊ ಫೈನಲ್ಲಾಗಿ ನಮಸ್ಕಾರ ಹಾಗೆ ಇಷ್ಟು ದಿನ ನನಗೆ ಎಲ್ಲರೂ ಇದ್ದಿದ್ದಕ್ಕೆ ಗೊತ್ತಾಗಿಲ್ಲ ಇವತ್ತು ಇವಾಗ ಎಲ್ಲರೂ ಖಾಲಿ ಆದಮೇಲೆ ನಮ್ಮಮ್ಮ ಎಲ್ರಿಗೂ ಗೊತ್ತಿರೋ ವಿಚಾರ ಡೈ ನಿಂತ್ಕೊಂಡು ಒದ್ಕೊಟ್ಟು ಕಂದ ಕಂದ ಅಂದ್ಕೊಂಡು ಖುಷಿನ ಕಳಿಸ್ಕೊಟ್ಟ ಎಲ್ಲರೂ ಇರುತ್ತದೆ ನಮ್ಮ ಇಲ್ಲ ಇವಾಗಿಲ್ಲ ಹೋದ್ಮೇಲೆ ಶುರು ಆಗುತ್ತೆ ನನಗೆ ನಮ್ಮ ಮನೆಗೆ ಹೋದ್ಮೇಲೆ ಶುರು ಆಗೋದು ಯಾಕೆಂದರೆ ನಾನು ಇಲ್ಲಿ ಕಾಂಟ್ಯಾಕ್ಟ್ ಇನ್ನೂ ಜಾಸ್ತಿ ನಾನು ನಮ್ಮ ಮನೆಯಲ್ಲಿ ಅದು ನಮ್ಮಮ್ಮಿ ಜೊತೆ ಒನ್ ಅವರ್ ಎರಡು ಅವರ್ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಟೈಮ್ ಪಾಸ್ ದಿನ ಕಳೀತಾ ಇದ್ದಿದ್ದು ಇವಾಗ ಹೆಂಗೆ ಹೋಗುತ್ತೆ ಅನ್ಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಿಮಗೆ ರಿಯಲ್ಲಾಗಿ ನನಗೆ ಶುರು ಆಗೋದು ಇಂಥ ದೀಗಲೂ ಶುರು ಆಗೋದು ಅಂತ ಹೇಳ್ತಾರೆ ಹಾಗೆ ಹಾಗೆ ಇವಾಗ ಇದ್ದೀನಿ ಹಾಗೆ ಕೊನೆ ಏನಂತಾರೆ ತವ್ರ ಮನೆ ಋಣ ಕಳೀತು ಅಂತ ಹೇಳೋದು ಅಮ್ಮ ಹೋಗಿದ್ದಿನೇ ತವ್ರ ಮನೆ ಋಣ ಕಳೀತು ಟೈಮ್ ಆಗಿಬಿಡುತ್ತೆ ಮಾತಾಡಿಕೊಂಡು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡೋದಕ್ಕೆ ಲೇಟಾಯ್ತು ಆದ್ರೂ ಕಾಲಿವಾಗಲೇ ದೊಡ್ಡ ಮನೆಗೆ ಬಂದರೆ ಬಂದಿರಿ ಅಲ್ಲಿಂದ ಒಬ್ಬರು ಅಂತಂದರೆ ಇನ್ನೂ ಲೇಟ್ ಆಗುತ್ತೆ ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಓಡ್ತಾ ಇದೀವಿ ನನಗೆ ತುಂಬಾ ಫೀಲ್ ಆಗ್ತಿದೆ ಟೋಟಲಿ ಇವತ್ತಿಗಾಲೇ ಬಂದು ನಾನು ಹದಿನೈದು ದಿನ ಆಯ್ತೀವಿ ಇವತ್ತಿಗೆ ಹದಿನೈದು ದಿನ ಕರೆಕ್ಟಾಗಿ ಬಂದು ಏನು ಮಾತಾಡಬೇಕು ಏನು ಅದು ಗೊತ್ತೇ ಆಗ್ತಾ ಇಲ್ಲ ಬೇಕಾದ್ರೆ ವಾಯ್ಸ್ ಅವರಲ್ಲಿ ಕೊಟ್ಬಿಡ್ಬೋದು ಡೈರೆಕ್ಟಾಗಿ ಮಾತಾಡೋ ಅಷ್ಟು ನನಗೆ ಶಕ್ತಿನೇ ಇಲ್ಲ ಹಂಗಾಗಿದೆ ನಾನು ಹಾಕ್ತೀನಿ ಹಾಕ್ತೀನಿ ಲೈಟ್ ಆನ್ ಮಾಡಿದ್ರು ಆನಲ್ಲೇ ಇರಲಿಲ್ಲ ಲೈಟು ಒಂದಿರಲಿ ಬಿಡು ಬರೋ आलोक सरिगुरो जी की। हम बड़ी पिक्चर आते हैं। नन्हे तो फना करते हैं। <laughs>

ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ ಖುಷಿ ಅಂತೂ ಇವ ಚಿಕ್ಕ ಮಕ್ಳಿಗೆ ಹಿಂಗೆ ಅಂತಂದರೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲೇ ಅಡ್ಜಸ್ಟ್ ಆಗಿರ್ತಾರಲ್ವ ಫ ಮತ್ತು ನಮ್ಮ ಮನೆಗೆ ಬಂದಿದ್ದ ತಕ್ಷಣವೇ ಅವ್ಳಿಗೆ ಏನೋ ಒಂದು ಹೊಸ ಪ್ರಪಂಚ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಅವಳಿಗೆ ಅವಳಂತೂ ಎಲ್ಲೆಲ್ಲಿ ಬೇಕು ಕಲ್ಲಲ್ಲೇ ಮಲ್ಕೊಳ್ಳೋದು ಆ ಬಾಲ್ಕನಿ ನೋಡ್ತಿದ್ದಂಗೆ ಎಷ್ಟು ಖುಷಿ ಪಡ್ತಾಯಿದ್ಲು ಗೊತ್ತಾ ಅಬ್ಬ ನಾನು ಎಕ್ಸ್ಪೆಷಲಿ ನಾನು ನನಗನ್ನಿಸ್ತಾಯಿತ್ತು ನನ್ನ ಮನೆ ನಾನು ತುಂಬಾ ಮಿಸ್ ಏನೋ ಏನತ್ರ ಫೀಲ್ ಆಗ್ತಾ ಇತ್ತು ಇನ್ನೊಂದು ಏನಂತಂದರೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಮನೆ ಇದೆ ಮತ್ತು ಏನು ಎತ್ತ ನಾನು ಕೆಲಸಗಳು ಮಾಡಬೇಕು ಅದೆಲ್ಲ ನಾನು ನಾನು ಮರ್ತೇ ಹೋಗ್ಬಿಟ್ಟಿದೆ ನನ್ನ ಲೋಕವೇ ಬೇರೆ ಥರ ಆಗೋಗ್ಬಿಟ್ಟಿತ್ತು ಅಲ್ಲಿ ಬೇರೆ ಪ್ರಪಂಚ ಬೇರೆ ಬೇರೆ ಲೋಕದಲ್ಲೇ ಇದ್ದೆ ಅಂದರೆ ಅಮ್ಮ ತೀರೋದಾಗ್ಲಿಂದ ನನಗೆ ಬರೀ ಅಲ್ಲಿದೆ ಮಾತ್ರ ನನಗೆ ಜ್ಞಾಪಕ ಇದ್ದಿದೆಷ್ಟೇ ಇಲ್ಲೇನು ನಡೀತಿದೆ ಏನು ಬೆಂಗಳೂರಲ್ಲಿ ಒಂದು ಮನೆ ಇದೆ ನನ್ನ ಕೆಲಸಗಳಿದ್ದಾವೆ ಅದೆಲ್ಲ ಮರ್ತೋದಂಗೆ ಆಗೋಗ್ಬಿಟ್ಟಿತ್ತು ಇಲ್ಲಿ ಬರ್ ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಮನೆಗೆ ಯಾವಾಗ ಹೋಗ್ತೀನಿ ನಮ್ಮ ಮನೆಗೆ ಯಾವಾಗ ಹೋಗ್ತೀನಿ ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಷ್ಟು ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಅಂದರೆ ಬರಬೇಕು ನಮ್ಮ ಮನೆಗೆ ಬರಬೇಕು ನಾನು ರೆಸ್ಟ್ ಮಾಡಬೇಕು ಜೊತೆಗೆ ನಾನ್ ಸ್ಟಾಪ್ ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ನನಗೆ ಖಂಡಿತ ಯಾಕಂದರೆ ನಾನು ಈ ಟೈಮ್ನಲ್ಲಿ ಅವತ್ತು ಹೇಳಿದೆ ಇವತ್ತು ಹೇಳ್ತೀನಿ ನನ್ನ ಸಪೋರ್ಟಾಗಿ ನಿಂತ್ಕೊಂಡಿದ್ದು ನನ್ನ ಬ್ಯಾಗ್ ಸಪೋರ್ಟಾಗಿ ಅಂತ ಹೇಳಿದ್ರೆ ನಿಜವಾಗ್ಲೂ ಫಸ್ಟ್ ನೆನಪಿಸ್ಕೊಳ್ಳೋದೆ ನಾನು ನಮ್ಮ ಅಕ್ಕ ಮತ್ತು ಅತ್ತೆ ನಮ್ಮ ಅವರಿಬ್ರು ನನ್ನ ಲೈಫಲ್ಲಿ ಮ ಮರಿಯಲ್ಲ ಅಂತಲೇ ಹೇಳ್ತೀನಿ ಅವರಿಬ್ಬರೇ ನಾನು ತುಂಬ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಅದು ಬಿಟ್ಟರೆ ನಮ್ಮ ದೊಡಮ್ಮ ದೊಡ್ಡಪ್ಪ ಅವರೆಲ್ಲರೂ ದೊಡಮ್ಮ ಬರೋದು ಹೋಗೋದು ಮಾಡ್ತಾರೆ ಅಂದರೆ ನಾನು ಹೇಳ್ತಾಯಿರೋದು ಕಂಟಿನ್ಯೂಸ್ ಆಗಿ ನನ್ನ ಜೊತೆಯಲ್ಲೇ ಇತ್ಕೊಂಡು ಅವರು ಫುಲ್ಲು ನನಗೆ ಯಾವುದೇ ಕೆಲಸ ನನಗೆ ಪ್ರೆಸರ್ ಕೊಡ್ತಾರೆ ನೀನು ಇಂಥ ಕೆಲಸ ಮಾಡಿಲ್ಲ ನಿನ್ನ ಮನೆ ಮಗಳಾಗಿ ಅನ್ನೋ ಒಂದು ಮಾತು ಹೇಳ್ತಾ ಇರಲಿಲ್ಲ ಅವರು ಅವ್ರ ಪಾಡಿಗೆ ಅವರೆಲ್ಲ ಕೆಲಸಗಳನ್ನೂ ಅವ್ರೊಬ್ರೇ ಮಾಡ ಅವರಿಬ್ಬರೇ ಸೇರಿಕೊಂಡು ಮಾಡ್ತಾ ಇದ್ದಿದ್ರು ಯಾಕಂದರೆ ನಾನು ಆ ಥರ ಕೆಲಸಗಳನ್ನ ಮಾಡೋ ಪರಿಸ್ಥಿತಿನಲ್ಲೂ ನನ್ನ ಮನಸ್ಥಿತಿ ಕೂಡ ಇರ್ತಿರಲಿಲ್ಲ ನಾನಾಗೆ ಹೋಗಿ ಏನಾದರೂ ಅವ್ರುಗಳು ಇದ್ರೆ ನಾನೇ ನೋಡ್ಬಿಟ್ಟು ನಾನು ಹಾ ಅಡುಗೆ ಮಾಡೋದು ಇದು ಅಡುಗೆ ಮಾಡೋದು ಯಾರು ಕೆಲಸ ಮಾಡಿಕೊಡೋದಂಗೆ ಮಾಡಿಕೊಡ್ತಾ ಇದ್ದೆ ಅದು ಬಿಟ್ಟರೆ ನನಗೆ ಯಾವ ಕೆಲಸಗಳನ್ನೂ ನಾನು ಮಾಡಿಲ್ಲ ಧೂಳು ಒಡ್ಯೋದಾಗ್ಲಿ ಪಾತ್ರೆ ತೊಳೆಯೋದಾಗಲಿ ಪ್ರತಿಯೊಂದನ್ನು ಎಲ್ಲ ಅವ್ರು ಇಬ್ಬರೇ ಮಾಡಿದ್ದಾರೆ ಪಿನ್ ಡೇ ಒನ್ನಿಂದ ಲಾಸ್ಟ್ವರೆಗೂ ಕೂಡ ಅವರು ನನ್ನ ಜೊತೆಗೆ ಹೆಲ್ಪ್ ಮಾಡಿ ಕೊಟ್ಟಿದ್ದಾರೆ ಸೊ ನಾನು ನಾನು ಹೇಳ್ತಾ ಇಲ್ವಾ ಇನ್ನೊಂದೇನಂತಂದರೆ ಕಷ್ಟಕ್ಕಾದವರೇನೆ ನಿಜವಾಗ್ಲೂ ಯಾರೇ ಆಗಿರಲಿ ಕಷ್ಟಕ್ಕಾದವರೇನೆ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ ನನ್ನ ಕಷ್ಟಕ್ಕೆ ಸುಮಾರು ಜನ ಆಗಿದ್ದಾರೆ ನನಗೆ ನನ್ನ ಲೈಫಲ್ಲಿ ಇದುವರೆಗೂ ನಾನು ಯಾರನ್ನೂ ಮರ್ತಿಲ್ಲ ಆದರೆ ಪದೇ ಪದೇ ಅವ್ರ ಹೆಸರುಗಳನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ಆದರೆ ನನ್ನ ಮನಸ್ಸಲ್ಲಿ ಅದು ಇದ್ದೇ ಇದೆ ನನಗೆ ಅದಂತೂ ಆದರೆ ಇನ್ನೊಬ್ರು ಕಷ್ಟಕ್ಕಾಗಿರ್ತೀವಲ್ಲ ಅದು ಅವ್ರು ನೆನ್ಕೊತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಾನಂತೂ ನನ್ನ ಜೀವ ಇರೋವರೆಗೂ ನನ್ನ ಕಷ್ಟಕ್ಕೆ ನಮ್ಮ ಕಷ್ಟಕ್ಕಾಗಿರೋರನ್ನ ನಾನು ಯಾವತ್ತೂ ಮರೆಯಲ್ಲ ಮರೆಯೋದು ಇಲ್ಲ ಅಂತ ಹೇಳ್ತೀನಿ ಹಾಗೆ ಇನ್ನು ನಾವು ಬ ನಾವೇನೋ ಬಂದ್ಬಿಟ್ವಿ ಅದ್ರ ನೆಕ್ಸ್ಟ್ ಡೇ ರಿಷಿ ಕೂಡ ಬಂದ ರಿಷಿಗೆ ಬೆಳಗ್ಗೆ ತಿಂಡಿ ರೊಟ್ಟಿ ಮಾಡಿದ್ವಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮತ್ತು ಮಶ್ರೂಮ್ ಗ್ರೇವಿ ಮಾಡಿದ್ದೆ ಯಾಕೆ ಅಂತಂದರೆ ಸೋಮಂತೂ ನಾನ್ ವೆಜ್ ಏನು ತಿನ್ನೋದೇ ಇಲ್ಲ ನಾವಾದರೂ ಅಟ್ಲೀಸ್ಟ್ ತಿಂದಿದ್ವಿ ಅದಕ್ಕೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಆರ್ಡ್ರ್ ಮಾಡಿ ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಕೊಟ್ಟಿದ್ದೆ ಇನ್ನು ರಿಷಿ ಬಂದ್ಬಿಟ್ಟು ಅವನಿಗೂ ತಿಂಡಿ ಬೇಕು ಅಂತ ಹೇಳ್ದ ತಿಂಡಿ ಅವನಿಗೂ ಕೊಟ್ಟೆ ರಿಷಿನೂ ಕೆಲಸ ಇದೆ ಅಂತ ಬಂದ ಅಂಡ್ ಜೊತೆಗೆ ನಾನಿಲ್ಲಿ ಸಿಂಗಲ್ ಆಗಿಬಿಡ್ತೀನಿ ಅಲ್ವಾ ಇವಾಗ ಅಲ್ಲಿದ್ದೆ ಅಲ್ಲಿ ಜೊತೇನಲ್ಲಿ ಎಲ್ಲರೂ ಕೂಡ ಇದ್ದರು ಆದರೆ ಇಲ್ಲಿಗೆ ಬಂದಮೇಲೆ ಮತ್ತೆ ಅಕ್ಕ ಒಬ್ಬಳೇ ಆಗ್ಬಿಡ್ತಾಳಲ್ಲ ಇರು ಅಂತ ಹೇಳ್ಬಿಟ್ಟು ಬಂದರು ಇನ್ನು ಬರ್ತಿದ್ದಂಗೆ ನಾನು ಇನ್ನು ಅಲ್ಲಿಂದ ಏನಂತಾರೆ ಇವಾಗ ನಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ನಮ್ಮನೆಗೇನು ಸೂತ್ಕಾತ್ರಲ್ಲಿ ಏನು ಬರೋದಿಲ್ಲ ಆದರೂ ಸ್ವಲ್ಪ ಈ ತೀರ್ಥ ಅದರೆಲ್ಲ ಕೊಟ್ಟಿದ್ದರು ಮೂತ್ರದ ತೀರ್ಥ ಅದೆಲ್ಲ ಕೊಟ್ಟಿದ್ದರು ಕಳ್ಕೊಳ್ಳೋ ದಿನ ಪುಣ್ಯದಾನ ಮಾಡೋ ದಿನ ನಿಮ್ಮ ನಿಮ್ಮ ಮನೆಗಳಲ್ಲಿ ತೀರ್ಥನ ಚುಮ್ಕುಸಿ ಮನೆಗೆ ಅಂಥೇಳಿ ಇನ್ನು ಬಂದಿದ್ದ ಸಣ್ಣ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಮತ್ತು ಸೋಫಾ ಕವರು ಏನೇನಿದೆ ಎಲ್ಲನೂ ತೆಗೆದು ಚೇಂಜ್ ಮಾಡಬೇಕಾಗಿತ್ತು ನಾನು ಆದ್ದರಿಂದ ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೆ ರಿಷಿನೂ ಕೂಡ ಅವನು ಕೂಡ ಅವ್ನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ಇನ್ನೂ ಖುಷಿ ಅಂತೂ ಅವಳದೇ ಲೋಕದಲ್ಲಿ ಮುಳುಗೋಗ್ಬಿಟ್ಟಿದ್ಲು ನಾನು ಹೇಳ್ತಾ ಇಲ್ವಾ ಇನ್ನೂ ನಾನು ನಿಜ ಹೇಳ್ತೀನಿ ನಾನು ಇನ್ನೂ ಕೂಡ ನನ್ನ ಡೈ ಡೇ ಮಾಮೂಲಿ ರೋಟೀನ್ ಇದೆಯಲ್ಲ ನಂದು ಡೈಲಿ ರೋಟೀನು ನಮ್ಮ ಮನೆಯಲ್ಲಿ ಏನು ನಡೀತಿತ್ತು ಅಲ್ಲಿಗೆ ಖಂಡಿತವಾಗ್ಲೂ ಇನ್ನೂ ಬರೋಕ್ಕೆ ಇಲ್ಲ ನನಗೆ ಇನ್ನೂ ಟೈಮ್ ತೊಗೊಳುತ್ತೋ ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ಇನ್ನೂ ಅಲ್ಲಿದೆ ಅಲ್ಲಿದೆ ನನಗೆ ಅದೊಂಥರ ಹ್ಯಾಂಗ್ ಓವರ್ ಅಂತಾರಲ್ಲ ನನಗೆ ಬರೀ ನನಗೆ ಆ ಭದ್ರಾವತಿದಲ್ಲಿ ಅಮ್ಮಂದಾಗಿದ್ದು ಇನ್ಸಿಡೆಂಟ್ ಆಗಿರ್ಬೋದು ಪ್ರತಿಯೊಂದು ಇನ್ನೂ ಓಡ್ತಾ ಇದೆ ತಲೆನಲ್ಲಿ ನನಗೆ ಸೊ ನೋಡೋಣ ಅದೆಷ್ಟು ದಿನ ಟೈಮ್ ತಗೊಳ್ಳೋ ಅದಕ್ಕೆ ನಾನು ನಿಮಗೆ ಕೇಳಿದ್ದು ಏನಾದರೂ ಕೇಳಬೇಕಾದ್ರೆ ದಯವಿಟ್ಟು ನಾನು ಖಂಡಿತ ಆನ್ಸರ್ ಮಾಡ್ತೀನಿ ನೀವು ನೀವೇ ನೀವು ನೀವೇ ಕಮೆಂಟ್ಸ್ಗಳಲ್ಲಿ ಒಂಥರ ಹೆಂಗೆ ಅಂತಂದರೆ ಫೈಟ್ ಮಾಡೋ ಥರ ಕಿತ್ತಾಡೋ ಥರ ಕಮೆಂಟ್ಸ್ಗಳಲ್ಲಿ ಇದು ಮಾಡ್ಕೊತ ಇದ್ದೀರಾ ಖಂಡಿತ ಮಾಡಬೇಡಿ ಕೇಳಿರಿ ನನಗೆ ನಿಜವಲ್ಲೂ ಅದು ಹೇಳಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಡಿ ನಾನು ಖಂಡಿತವಾಗ್ಲೂ ಸ್ವಲ್ಪ ಸುಧಾರಿಸ್ಕೊಳ ಅದ್ರ ಬಗ್ಗೆ ನಾನು ಖಂಡಿತ ನಿಮಗೆ ಕೊಟ್ಟೆ ಕೊಡ್ತೀನಿ ಇನ್ಫಾರ್ಮೇಷನು ಸುಮಾರು ಜನಕ್ಕೆ ನಿಕ್ಕಿಂತ ಫ್ಯಾಮಿಲಿ ಅಂತ ಹೇಳ್ತೀರಾ ನಮ್ಮಗಳ್ಗೆ ಯಾಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಲ್ಲ ಅಂತ ಇನ್ನೂ ಈ ಕೆಲವರು ಏನಕ್ಕೆ ಅದನ್ನೆಲ್ಲ ಹೇಳಬೇಕು ನಿಮಗೆ ಅಂತೂ ಸುಮಾರು ಜನ ಕೇಳ್ತಾರೆ ಅಂದರೆ ಫ್ಯಾಮಿಲಿ ಮ್ಯಾಟ್ರು ಯೂಟ್ಯೂಬಲ್ಲಿ ಇದ್ದೀನಿ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಅಂದಿನ ಮಾತ್ರಕ್ಕೆ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನೆಲ್ಲ ಹೇಳ್ಬೇಕಾ ಅವ್ರ ಫ್ಯಾಮಿಲಿ ಮ್ಯಾಟ್ರನ್ನೆಲ್ಲ ಹೇಳ್ಬೇಕಾ ಅಂತ ಸುಮಾರು ಜನ ಅವ್ರವ್ರು ಹೆಂಗೆ ಕಮೆಂಟ್ ಮಾಡ್ಕೊಳ್ತಾಯಿದ್ದೀರ ಸೊ ನನಗೆ ಇಲ್ಲ ಹೆಂಗೆ ಅಂತಂದರೆ ಕೆಟ್ಟದಾಗ ಕಮೆಂಟ್ ಮಾಡಿಬಿಟ್ಟು ಮನ್ಸಿಗೆ ನೋವು ಮಾಡೋರು ಇದ್ದಾರೆ ಪಾಪ ಒಳ್ಳೆ ಥರ ಕಮೆಂಟ್ ಮಾಡಿ ನಿಖಿತ ಏನು ಅನ್ನೋದು ಒಳ್ಳೆ ಥರನೂ ಕೇಳೋ ಥರೂ ಇದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಆದರೆ ಕೆಟ್ಟ ಕಮೆಂಟ್ ಯಾವುದು ಒಳ್ಳೆ ಕಮೆಂಟ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋ ಏನು ಬುದ್ಧಿ ನನಗೆ ಇದೆ ಅಂತ ಅಂದ್ಕೊಳ್ತೀನಿ ಅಷ್ಟೊಂದು ಪೇಷನ್ಸ್ ಅದೆಲ್ಲ ಖಂಡಿತ ನಾನು ಹೇಳ್ತೀನಿ ಆಯಿತಾ ಸುಮ್ಮನೆ ನೀವುಗಳೇ ಯಾಕೆ ಕಮೆಂಟ್ ಮಾಡಿಕೊಂಡು ನೀವು ನೀವೇ ಯಾಕೆ ರಿಪ್ಲೈ ಮಾಡಿಕೊಂಡು ಸುಮ್ಮನೆ ಜಗಳ ಆಡ್ಕೊತೀರಾ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಖಾರದ ಪುಡಿ ಐವತ್ತು ಇವ ಅಡುಗೆಗೆ ರೆಡಿ ಮಾಡ್ತಿದ್ದೆ ಗಿಡ್ಡೆಸು ಬೀನ್ಸ್ ಹಾಕ್ಬಿಟ್ಟು ಅಮ್ಮ ಮಾಡಿದ್ದು ಸಾಂಬಾರು ಪೌಡರ್ ಇದು ಅಮ್ಮ ನಾನು ಹಬ್ಬಕ್ಕೆ ಹೋಗಿದ್ನಲ್ವ ಆವಾಗ ಎರಡು ದಿನ ಮುಂಚೆ ನನಗೆ ಅಮ್ಮಂಗೆ ಎಲ್ಲರಿಗೂ ಬೇಕಾಗೋಷ್ಟು ಸಾಂಬಾರು ಪೌಡರೆಲ್ಲ ಮಾಡಿದರು ಅದು ಅಷ್ಟು ಚೆನ್ನಾಗಿ ಸಾಂಬಾರ್ ಪೌಡರ್ ಮಾಡಿದ್ದಾರೆ ಅನ್ನೋದೇನು ಗೊತ್ತಿಲ್ಲ ನಮ್ಮಮ್ಮ ಯಾವಾಗಲೂ ಸಾಂಬಾರ್ ಪೌಡರ್ ಚೆನ್ನಾಗಿ ಮಾಡ್ತಾರೆ ಮಾಡಲ್ಲ ಅಂತೇಳಲ್ಲ ಈ ಸರಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಪೌಡರು ಅದೇ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಅದನ್ನೇ ನೆನಪಿಸ್ಕೊಳ್ತಾ ಅಡುಗೆನ ಇದ್ದೆ ಇನ್ನು ಒಬ್ಬರು ತಪ್ಪೊಬ್ಬರು ಎಲ್ಲರೂ ಕಾಲ್ ಮಾಡ್ತಾಯಿದ್ರು ಹೋದೆ ಏನು ಎತ್ತ ಅಂತ ಇನ್ನು ನನಗೂ ನಿಮ್ಗಳ ಹತ್ರ ತುಂಬಾ ವಿಷಯಗಳನ್ನ ಹೇಳ್ಕೋಬೇಕು ಅನ್ನೋದು ಇದೆ ಅದರಿಂದ ಪ್ಲೀಸ್ 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 ಟೈಮ್ ಕೊಡಿ ಅಂತ ಕೇಳ್ಕೊತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ಅಮ್ಮನ ಮನೆಯಿಂದ ಬಂದಿದ್ದಾಯಿತು ಇವಾಗ ನಾರ್ಮಲ್ ರೋಟಿಂಗ್ ಬರೋಕ್ಕೆ ಟೈಮ್ ತೊಗೊಳ್ಳುತ್ತೆ ಆ್ಯಂಡ್ ಜೊತೆಗೆ ಮತ್ತೆ ತಿರ್ಗ ನಾನು ಹೊರಡಬೇಕು ಊರಿಗೆ ವಾಪಸ್ಸು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾಧ್ಯವಾದಷ್ಟು ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿರೋದಷ್ಟೆ ನನಗೆ ಲಾಂಗ್ ವಿಡಿಯೋ ಇರಲಿಲ್ಲ ಮನೆಗೆ ಬಂದಿತ್ತು ಶೇಕಂದರೆ ಕೆಲಸ ಗೊತ್ತಲ್ವ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ಹೇಳಿ ಆದ್ದರಿಂದ ಸೊ ಸಾಧ್ಯವಾದಷ್ಟು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್